ನನ್ನಿಂದ ಏನಾಗಬೇಕಾಗಿತ್ತು? ಏನಿಲ್ರಿ. ಮತ್ತೆ ಇನ್ನು ಚಾ ಕುಡಿಯಕ್ಕೆ ಬಂದು ಏನಿಲ್ಲ? ಹಂಗಲ್ರಿ, ನಂದಿದ್ದು ಅಂದ್ರೆ ನನ್ನಿಂದ ನಿಮಗೆ ನಿಮ್ಮ ರೈತರಿಗೆ ಏನಾರ ಆಗ್ಬೇಕಂತ ಬಂದಿದ್ದಿರಿ. ನಮ್ಮ ರೈತರಿಗೆ? ಹ್ಞೂ ರೀ, ಅದನ್ನು ಕಲ್ತು ಬಂದೀನಿ ರೀ. ಒಕ್ಕಲ್ತನ ಕಲ್ತು ಬಂದೆ? ಎಷ್ಟು ಎಕರೆ ಐತೆ ನಿಂದ? ಸ್ವಂತ ಐತೆ? ಏನು ಪಾಲನೆ ಹಂಗೆ ಮಾಡ್ಯಾವ? ಹೊಲ ಗಿಲ್ಲ ಏನಿಲ್ಲರಿ, ತೋಟಗಾರಿಕೆ ಒಳಗೆ ಇದನ್ನ ಕಲ್ತು ಬಂದೇನ್ರಿ. ಅದಕ್ಕೂ ಸಾಲಿ ತೆಗದಾರನ? ಹಾಂ. ಏನೇನು ಕಲ್ತೆಪ್ಪ? ಬೆಳೆ ನೀರು ಯಾವಾಗ ಹಾಸ್ಬೇಕು, ಗೊಬ್ಬರ ಯಾವಾಗ ಕೊಡ್ಬೇಕು, ಒಂದು ಬೆಳೆ ತೆಗೆದ್ಮ್ಯಾಗ ಇನ್ನೊಂದು ಬೆಳೆ ಯಾವಾಗ ಬೆಳಿಬೇಕು, ಮಳೆಗಾಲದಾಗ ಚಳಿಗಾಲದಾಗ ಬ್ಯಾಸಿಗಾಗ ಯಾವ ಬೆಳೆ ಬೆಳಿಬೇಕು, ಹಂಗೆ ಬೆಳೆದ ಬೆಳೆನ ಮಾರ್ಕೆಟಿಗೆ ಯಾವಾಗ ಯಾವಾಗ ಒಯ್ಬೇಕು, ಯಾವಾಗ ಚಲೋ ರೇಟ್ ಸಿಗುತ್ತೆ ಇಂಥದ್ದೆಲ್ಲ ಕಲ್ತು ಬಂದೇನ್ರಿ. ನೀ ಹೇಳೋದ ಬೇಡ, ನಮ್ಮ ರೈತರು ಊಟತಾನ ಕಲ್ತು ಬಂದಿರ್ತಾರೆ ಅದನ್ನು. ಹಂಗಲ್ರಿ, ಹೇಳಿದ್ದೆ ನೀವು ಬೆಳಿಗಿನ ಇನ್ನೊಂದು ಸ್ವಲ್ಪ ಮಾಡರ್ನ್ ಟೆಕ್ನಾಲಜಿ ಕೊಟ್ಟು ಹೆಂಗೆ ಇನ್ನೊಂದು ಸ್ವಲ್ಪ ಉತ್ಪನ್ನ ತೆಗಿಬೋದು ಅಂತ ಹೇಳಕ್ಕೆ ಕಲ್ತು ಬಂದಿರ್ತೀವಿ. ಅದ್ರ ಸ್ವಲ್ಪ ನಿಮ್ಮ ನಾಲೆಜ್ ಕಡಿಮೆ ಅಲ್ಲರಿ ಅದ್ರ ಬಗ್ಗೆ? ನಾಲೆಜ್ ಇಲ್ಲ, ಈ ಮಾತು ನನ್ನ ಮುಂದೆ ಅಂದಿ. ನಮ್ಮ ರೈತರ ಮುಂದೆ ಏನಾರ ಅಂದಿದ್ದೆ ಅಂದ್ರೆ ಏನಾನ ಹೊರತಿದ್ರು ನಿಂದ ಯಾಕಲೇ ಬಿಡೆ? ಹೊರತಿದ್ರಲ್ಲ ಅನ್ನೋದಿಲ್ಲ ಬಿಡ್ರಿ. ನಮ್ಮ ರೈತರಕ್ಕಿನ್ನ ಶಾನೆ ಯಾಕೆನ ನೀನ? ಸಾರಿ ಹೇಳು, ನನ್ನಿಂದ ಏನಾಗಬೇಕಾಗಿತ್ತೆ ಅಂದ್ರೆ ಈ ಊರಾಗ ನನಗೆ ಒಂದು ಸ್ವಲ್ಪ ಇರ್ಕೊಳಕ್ಕೆ ಏನರ ರೂಮಿನ ವ್ಯವಸ್ಥೆ ಮಾಡ್ರಿ ಅಂತ. ಏ ಬಿಡೆ, ಆ ಗಿರಣಿ ಅಂತೇಕ ರೂಮ್ ಐತಲ್ಲ, ಇವರಿಗೆ ವ್ಯವಸ್ಥೆ ಮಾಡ. ಎಷ್ಟು ದಿವ್ಸ ಇರ್ತೀಯಪ್ಪ ನೀನು? ಒಂದು ತಿಂಗಳು ರೀ. ಹಾಂ, ಹಂಗೆ ಆ ಚೆನ್ನವನ ಹೋಟೆಲ್ದಾಗ ಹೇಳು, ಇವ್ರಿಗೆ ತಿನ್ನಕ್ಕೆ ಉಣ್ಣಕ್ಕೆ ಏನೂ ಕಮ್ಮಿ ಮಾಡಬೇಡ ಅಂತೇಳು, ಎಲ್ಲ ನಮ್ಮ ಲೆಕ್ಕಕ್ಕೆ ಬರ್ಕೋ ಅಂತ ಹೇಳಕ್ಕೀಗೆ. ಅಧ್ಯಕ್ಷರ, ನಂದು ಅಕೌಂಟಿಗೆ ಹಚ್ಕೋ ಅಂತ ಹೇಳ್ರಿ, ಮಾನ್ ಹಚ್ಕೊಂದಿಲ್ಲ ಆಕೆ. ಬರ್ತೇನೆ ರೀ. ಥ್ಯಾಂಕ್ಸ್ ರೀ ಅಧ್ಯಕ್ಷರ. ಹಂಗೆ ನಿಂಗೆ ಕೆಲಸ ಮುಗಿದ ಮ್ಯಾಗ ಬಂದು ಭೇಟಿಯಾಗಿ ಹೋಗು, ಹಂಗೆ ಹೋಗ್ಬೇಡ. ಮತ್ತೆ ಇವನು ಕರ್ಕೊಂಬಂದು ಭೇಟಿಯಾಗಿ ಹೋಕೇನ್ ರೀ ನಿಮ್ಗೆ. ಬರ್ತೇನೆ, ಹೋಗಿ ಬರ್ರಿ. ಇಲ್ಲ ತೋದ್ ಬಿಡ್ರಿ. ಓಯ್, ನಮ್ಮ ರೈತರು ಹಂಗು ಹಿಂಗು ಇರ್ತಾರೆ, ಜಾಸ್ತಿ ಶಾಣೆತನ ತೋರಿಸ್ಬೇಡ ಅವ್ರ ಮುಂದೆ. ನಗ ಹೊತ್ತಂಗೆ ನಿನ್ನೂ ಹೊರ್ತಾರೆ. ಆತಾಳ, ಹೋ ಬಾ, ಒಳ್ಳೇದಾಗ್ಲಿ. ಓಯ್, ಇನ್ನೊಂದು ಕಪ್ ಚಾ ತೊಗೊಂಬರ್ರಿಲ್ಲ. ಸರ, ನಮ್ಮೂರು ಹೆಂಗೈತ್ರಿ? ಊರು ದೊಡ್ಡದಂಗೆ ಐತಾಳ. ತಾಲೂಕ್ದಾಗ ಜಿಲ್ಲಾಕ ಫಸ್ಟ್ ರೀ ಇದು. ಜಿಲ್ಲಾಕ ಫಸ್ಟ್? ಹೌದ್ರಿ, ಇದೆಲ್ಲ ರೋಡ್ ನಮ್ಮ ಅಧ್ಯಕ್ಷರ ಮಾಡಿಸಿದ್ರಿ. ಏ, ಮೊದಲು ಇದಕ್ಕಿನ್ನು ಭಾಳ ಹೊಲಸಿತ್ರಿ, ಈಗ ನಮ್ಮ ಅಧ್ಯಕ್ಷರು ಬರೋ ಸ್ವಲ್ಪ ಸುಧಾರಿಸೈತ್ರಿ. ರೋಡ್ನ್ಯಾಗ ಮೂರು ಫೂಟ್ ಅಡ್ಡದಾಗ ಜಾಗ ಕೊಟ್ರಿ. ಮೊದಲು ಬರೀ ತಿಪ್ಪಿನ ಇದ್ದು, ತಿಪ್ಪಿ ಒಳಗೆ ಕಾಲ್ದಾರಿ ಮಾಡ್ರಿ. ಹೌದ್ರಿ, ಹೌದು. ನಿನಗೆ ಯಾಕೆ ಎಬಡೆ ಅಂತಾರ? ಏ, ಅದು ಎಬಡೆ ಅಲ್ರಿ, ಎ ಬಿ ಟು ವೀಲರ್ಸ್. ಆರ್ ಸಿ ಬಿ ಫ್ಯಾನ್ಸ್ ರೀ ನಾನು. ಹಾಂ, ಅದ್ರಾಗಂತೂ ಎ ಬಿ ಡಿ ಅದನಲ್ರಿ, ಅವ್ನ ಬಿಗ್ ಫ್ಯಾನ್ ರೀ ನಾನು. ಈ ಕಡೆ ಬರ್ರಪ್ಪ. ಏ, ನಡೀತೈತ್ರಿ, ಲ್ಯಾಪ್ಟಾಪ್ ಐತೆ. ಅದ್ರಾಗ ಯಾಪ್ ಐತ್ರಿ ಲ್ಯಾಪ್ಟಾಪ್? ನೀವು ವಾಡೆ ನೋಡ್ರಿ ಏನ್ರಿ ಸರ್? ಯಾವುದು? ವೀರ ಬದುಕರ್ ಪಿಕ್ಚರ್ ಆಗೈತಲ್ರಿ. ಹಾಂ, ಸಿನಿಮಾದ ನೋಡೀನಿ. ಹಾಂ, ಸುದೀಪ್ ಸರ್ ರೀ. ಅದೈತ್ ಬರ್ರಿ, ಇಲ್ಲಿ ತೋರಿಸ್ತೀನಿ. ನಿಮ್ಮ ಊರಾಗ ಐತೆ ಅದು? ಹಾಂ, ತಡ ಪಾರಾಮದಿಲ್ಲ. ನೋಡಕ್ ನಿಂತರ ತಲೆ ತಿರುಗುತ್ತ. ಇದ ನೋಡ್ರಿ ಸರ, ನಿಮ್ಮ ಅರಮನೆ ಬ್ಯಾಕ್ ಕೊಡ್ರಿ ಸರ. ಇಲ್ಲ, ಅಲ್ಲಿ ತನಕ ನಾನು ಹಿಡ್ಕೊಂಡು ನೋಡ. ಇಲ್ಲ, ನಾವು ತೋತಿ ನೋಡ್ರಿ ಸರ್. ನೋಡ, ಅಮ್ಮು ಬಂದು ಕಸ ಗಿಸ ಹುಡುಗಿ ಉದ್ದಿನ ಕಡ್ಡಿ ಹಚ್ಚ. ಈಗ ತಗರಿ ತೆಗಿರಿ ತೆಗಿರಿ ಸರ್, ಕದ ತೆಗಿರಿ. ಹಾಂ, ತೆಗಿಲ್ಲ. ಹಾಂ, ತೆಗಿರಿ ತೆಗಿತಂತ.
ಇದ ನೋಡ್ರಿ ಸರ್ ರೂಮ್, ಟಿವಿ ಐತಿ, ಫ್ಯಾನ್ ಐತಿ, ಎಲ್ಲ ಐತ್ರಿ. ಶಟ್, ಮೊನ್ನೆ ಕೇಬಲ್ ಕಟ್ ಮಾಡ್ಕೊಂಡು ಹೋಗ್ಯಾನ್ರಿ. ಮಟ್ಟಿವಿ ಹಂಗೆ ನೋಡ್ಲಿ ಅಧ್ಯಕ್ಷರಿಗೆ ಹೇಳ್ತ ನೋಡ್ರಿ. ಸರಿ, ಚೆನ್ನಾಗೈತೆ, ಚೆನ್ನಾಗಿ ಚಲೋ ಐತಪ್ಪ. ಸರ ನಾ ಹೋಗಬಲ್ಲ ರೀ. ಹಾಂ, ಮತ್ತೇನ್ರ ಕೆಲಸ ಇದ್ರೆ ನನಗೆ ಫೋನ್ ಹಚ್ಚಿರಿ, ಮಾಡ್ತೀನಿ. ಹಾಂ, ಬರ್ತೀನಿ ರೀ. ಆಯ್ತು ಆಯ್ತು. ಅಲ್ರಿ ಸರ, ಮತ್ತೆ ಸಾಲಿ ಕಲಿಯಾಕತ್ತೀರಿ, ಮತ್ತೆ ನಿಮ್ಮ ಖರ್ಚಿದ ದುಡ್ಡು ಹೆಂಗೆ ಮಾಡ್ಕೋತೀರಿ ನೀವು? ಸಣ್ಣ ಪುಟ್ಟ ಖರ್ಚು ಅಂತಂದ್ರೆ ನಾ ಬಿನೋಮ ಆ್ಯಪ್ ಯೂಸ್ ಮಾಡ್ತೀನಿ. ಹಂಗಂದ್ರೆ ಏನು ರೀ? ಅದ್ರಾಗ ಈಸಿಯಾಗಿ ಟ್ರೇಡಿಂಗ್ ಮಾಡಿ ಸ್ವಲ್ಪ 90%ವರೆಗೂ ಲಾಭ ಮಾಡ್ಕೋತೀನಿ. ಈ ಬಿನೋಮ ಆ್ಯಪ್ ಬಗ್ಗೆ ನೀವು ಹೇಳ್ಬೇಕಂದ್ರೆ ಇದು 15 ಸೆಕೆಂಡ್ ಒಳಗೆ ನಾನು ಡೆಮೋ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೋದು. ಹಂಗೆ 3-5 ನಿಮಿಷದಾಗ ನೀವು ಹಾಕಿದ್ದನ್ನು ವಿತ್ಡ್ರಾ ಮಾಡ್ಕೋಬೋದು. ಅಷ್ಟು ಈಸಿ ಆಗೈತಿ. ಮತ್ತು ನಮ್ಮ ಮೊಬೈಲಾಗೂ ಬರ್ತದೇನು ರೀ? ಆ್ಯಂಡ್ರಾಯ್ಡ್ iOS ಎಲ್ಲದಕ್ಕೂ ಸಪೋರ್ಟ್ ಆಗುತ್ತೆ. ಅದು ಈಗ ಬೇಕಾದ್ರೆ ನೋಡಿ, ಆಲ್ರೆಡಿ ನಾನು 3 ಟೈಮ್ಸ್ ನಾ ಟ್ರೇಡಿಂಗ್ ಮಾಡೀನಿ, ನೋಡಿ ಬಾಲ್ಬೇಕಾರೆ. ಇದನ್ನು ಗೆರೆ ಐತ್ಲ, ಇದನ್ನ ಯಾಕೆ ಹೋಗುತ್ತಾ ತಳಗೆ ಹೋಗುತ್ತಾ ಗೆಸ್ ಮಾಡ್ಬೇಕು. ನೋಡ್ತಾ ಇರಂಗ ಸಕ್ಸಸ್ ಇಷ್ಟೇ ಇಷ್ಟೇ ರೀ ಇದು. ಮತ್ತು ಇದನ್ನು ಡೌನ್ಲೋಡ್ ಮಾಡ್ಕೊಳೋದು ಹೆಂಗೆ ರೀ? ಇದನ್ನು ಹೆಂಗೆ ಡೌನ್ಲೋಡ್ ಮಾಡ್ಕೋಬೋದಂತೆ, ಇದನ್ನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಒಳಗೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಆಗಿ. ಹಂಗೆ ನಿನಗೆ ಇನ್ನೂ ಜಾಸ್ತಿ ಕಲಿಬೇಕಪ್ಪ ಅಂತಂದ್ರೆ ಡೆಮೋ ಅಕೌಂಟ್ ಇರ್ತಾವೆ, ಸಿಕ್ಕಾಪ ಡೆಮೋ ಅಕೌಂಟ್ ಇರ್ತಾವೆ, ನೀ ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಹಂಗೆ ಇನ್ನೂ ಜಾಸ್ತಿ ಕಲಿಬೇಕಪ್ಪ ಅಂದ್ರೆ ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ, ಲಿಂಕ್ ಬ್ಲಾಗ್ ಅಂದಿರುತ್ತೆ, ಅದ್ರಾಗ ಕಲಿಬೋದು. ಸಿಂಪಲ್ ಸಣ್ಣ ಪುಟ್ಟ ಹಣ ಹಾಕಿ ನೀನು ಡೈಲಿ 1,000 ರೂಪಾಯಿ ತನ ಲಾಭ ಮಾಡ್ಕೋಬೋದು. ಆದರೆ ಈಗ ಹೋಗಿ ರಿಜಿಸ್ಟರ್ ಹಾಕಿ ನಾನು. ಹಲೋ ಸರ. ಹಲೋ, ಎ ಬಿಡಿ. ಹಾಂ ಹೇಳಿ ಸರ. ಹಾಂ, ಇಲ್ಲಲ್ಲ ಅದು ಟಾಯ್ಲೆಟ್ ರೂಮ್ ಹುಡ್ಕಾಡಕತ್ತೇನಪ್ಪ, ಇಲ್ಲಿ ಸಿಗುವಲ್ದು. ಏ ಇದ್ರೆ ಕಾಣತ್ ರೀ. ಅಂದ್ರೆ ಇಂಥ ಹಳ್ಳ್ಯಾಗ ಎಲ್ಲಿ ಬರ್ಬೇಕು ರೀ ಟಾಯ್ಲೆಟ್ ರೂಮ್ ನಿಮ್ಗೆ? ಅಲ್ಲ, ಮತ್ತೆ ನಿಮ್ಗೆ ಊರ ಪಂಚಾಯತ್ ಕಡೆಯಿಂದ ಏನೂ ಕಟ್ಟಿಸ್ಕೊಟ್ಟಿಲ್ಲ ಪೈಖಾನದು? ಕಟ್ಟಿಸ್ಕೊಟ್ರಲ್ರಿ ನಮ್ಮ ಅಧ್ಯಕ್ಷರು. ಮತ್ತೆ ಅದ ಎಲ್ಲಿದಾವ ಅಂತ ಹೇಳ. ಏ ಅದ್ರಾಗ ಮೇವ ಕಟ್ಟಿಗೆ ಮಳೆ ಬಂದ್ರೆ ಆಡ ಮನೆ ಕರಗಾಕತ್ ಬಾ ಅಂತ ರೊಟ್ಟಿನೂ ಅದ್ರಾಗ ಮಾಡ್ತಾರೆ ರೀ. ಮತ್ತೆ ಈಗ ಹೆಂಗೀಗ ಇಟ್ಕೊಂಡಂದ್ರು ಕುಂದ್ರಾಕಾಗೋದಿಲ್ಲ ರೀ. ಒಂದು ಕೆಲಸ ಮಾಡಿರಿ, ಎಡಕ್ಕೆ ತಿರುಗ್ರಿ. ಹಾಂ, ಚೆರಿಗೆ ಐತಿಲ್ರಿ ಅಲ್ಲೊಂದು ಐತಿ. ಹಾಂ, ಮುಂದೆ ಸಿಂಟ್ಯಾಕ್ಸ್ ಐತಿ ನೋಡ್ರಿ ಐತಿ. ಹಾಂ, ಅದ್ರ ನೀರು ತುಂಬ್ಕೊರಿ. ನಿಮ್ಗೆ ಯಾವ ದಿಕ್ಕಿಗೆ ಮನಸ್ಸು ಬರ್ತದೆ ನೋಡ್ರಿ ಆ ದಿಕ್ಕಿಗೆ ಹೋಗ್ಬಿಡ್ರಿ. ಹಲೋ, ಲಕ್ಷ್ಮಿ ನನ್ನ ಕೈ ಬಡದ ನೀರ್ ಚಲ್ಯಾವ್ಲೆ,
ನಿನ್ ಚರ್ಗಿ ಕೊಡ್ತಿ, ನಾನ್ ನಿನ್ಗೆ ಆಮೇಲೆ ತುಂಬ ಕೊಡ್ತೀನಿ. ತೋಟಗಾರಿಕೆಯಿಂದ ನೀ ಎಲ್ಲಿಂದಾರ ಬಾ, ಇಲ್ಲಕ್ ಬಂದಿ? ನೀವು ಬಂದಿದ್ದಕ್ಕ ಬಂದೇನ್ರಿ? ಏ ಬುದ್ಧಿಗಿದ್ದೆ ಐತಿಲ್ಲ, ಇದು ಹೆಣ್ಮಕ್ಳ ಜಾಗ ಐತಿ. ಅಲ್ಲ ಎಲ್ಲಿ ಬೋಡ ಹಾಕಿದ್ದಿಲ್ರಿ? ಹುಚ್ಚದೇನು ಹುಚ್ಚ, ಇದೇನು ಬಸ್ ಸ್ಟ್ಯಾಂಡಿಗೆ ಏನು ಪೈಕನ್ ಮಾಡಿ ಏನು ಬೋರ್ಡ್ ಹಾಕಾಕ ಹಳ್ಳ ಐತಿದ? ನನಗೆ ಗೊತ್ತಿಲ್ಲರಿ, ಈ ಊರಿಗೆ ನಿನ್ನೆ ಬಂದೇನ್ರಿ. ಇದಕ್ಕಂತ ಕೇಳಿದಾಗ ಎಲ್ಲಾದರೂ ಹೋಗು ಕುಂದ್ರ ಅಂತಂದ್ರೆ ಅದಕ್ಕೆ ಬಂದೇನ್ರಿ. ನಾ ಲಕ್ಷ್ಮಿ ಅಂತ ಕರೆದೆ, ನಿಮ್ಮ ಹೆಸರು ಲಕ್ಷ್ಮಿ ಏನ? ಅಲ್ರಿ ನನ್ನ ಹೆಸರು ಅಲ್ಲಂದ್ರು ನನಗೆ ಯಾಕೆ ತಿರುಗಿ ಕೊಟ್ರಿ? ಲಕ್ಷ್ಮಿ ಅಂತ ಕರೆದ್ರೆ ನೀವು ಆ ಲಕ್ಷ್ಮಿ ಅವ್ರು ಯಾರೂ ಹೋಗಿ ಕೊಡ್ಲಿಲ್ಲರಿ. ಇನ್ನು ಹಂಗೆ ಹೋದ್ರೆ ಪಾಪ ಹತ್ತದಪ್ಪ ಅಂತೇಳಿ ನೀವು ಹಂಗೆ ಹೋಗಿರ ಅಂತ ಕೊಟ್ಟಿನಿ ಸರ್. ಮೇಡಮ್ ಅವ್ರ ನೀರು ಖಾಲಿಯಾಗಿದ್ದು ರೀ. ಅದಕ್ಕೆ? ಅಲ್ಲ ನಾ ಏನ ಕುಂತೇ ಇಲ್ರಿ, ಅದು ನೀರು ತುಂಬ್ಕೊಂಬರ್ತಾರೆ ನಂತೆ. ಯಾವ್ರು ನಿಮ್ದು? ಬಾಲ್ಕೋಟ್ರಿ.